ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಭಾಗ್ಯಶಿಲ್ಪಗಳ ಪಾಠವನ್ನು ಅಧ್ಯಯನ ಮಾಡುತ್ತಿದ್ದು, ಈ ಭಾಗ್ಯಶಿಲ್ಪಗಳ ಪಾಠದಲ್ಲಿ ಸಮಿತಿ ರಚನೆಯಿಂದ ಆಯ್ಕೆಯಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಭಾಗವನ್ನು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಡಿ ಎಸ್ ಜಯಪ್ಪಗೌಡ ಕವಿ ಬರೆದಿರತಕ್ಕಂತಹ ಸರ್ ಎಂ ವಿಶ್ವೇಶ್ವರಯ್ಯವರ ಭಾಗವನ್ನು ಅಧ್ಯಯನ ಮಾಡೋಣ. ನಾವು ಮೊದಲಿಗೆ ಡಿ ಎಸ್ ಜಯಪ್ಪಗೌಡರವರ ಕೃತಿ ಪರಿಚಯವನ್ನು ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ. ಡಿ ಎಸ್ ಜಯಪ್ಪಗೌಡ, ಕಾಲ 1947. ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯವರು. ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಎಂಬುದು ಇವರ ಪೂರ್ಣ ಹೆಸರು. ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವ ಇವರು ಮೈಸೂರು ವಿಶ್ವವಿದ್ಯಾಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈಗಾಗಲೇ ಈ ಒಂದು ಸರ್ ಎಂ ವಿಶ್ವೇಶ್ವರರ ಬಗ್ಗೆ ಬರೆದಿರತಕ್ಕಂತಹ ಕವಿ ಇಲ್ಲಿ ಡಿ ಎಸ್ ಜಯಪ್ಪಗೌಡ ಅಂಥೇಳಿ. ಇವರ ಕಾಲ ಹುಟ್ಟಿದ್ದು 1947. ಮತ್ತು ಇವರು ಹುಟ್ಟಿದ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಅಂತೇಳಿ ಇವರ ಪೂರ್ಣ ಹೆಸರು. ಇವರು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಯಾರು? ಜಯಪ್ಪಗೌಡ. ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಅವರು ಸೇವೆಯನ್ನು ಮಾಡಿರ್ತಕ್ಕಂಥದ್ದು, ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಮೈಸೂರು ಯೂನಿವರ್ಸಿಟಿಯಲ್ಲಿ. ಮತ್ತು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯವರ ಕಾರ್ಯ ಸಾಧನೆಗಳು, ಶ್ರೀಯುತರ ಪ್ರಮುಖ ಕೃತಿಗಳು. ಇವರು ಬರೆದಿರತಕ್ಕಂಥ ಕೃತಿಗಳು ಯಾವುದ್ಯಾವುದು? ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ಮತ್ತು ದಿವಾನ ಸರ್ ಎಂ ವಿಶ್ವೇಶ್ವರಯ್ಯವರ ಕಾರ್ಯ ಸಾಧನೆಗಳಂತ ಅವರು ಬರೆದಿರತಕ್ಕಂತಹ ಕೃತಿಗಳು. ಮತ್ತು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮತ್ತು ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೂ ಸಹ ಇವರು ಭಾಜನರಾಗಿದ್ದಾರೆ. ಪ್ರಸ್ತುತ ಪಾಠದ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ಭಾಗವನ್ನು ಪರಿಷ್ಕರಣ ಸಮಿತಿಯು ಸಂಗ್ರಹಿಸಿ ನಿಗದಿಪಡಿಸಿದೆ. ಹಾಗೂ 2 ಸರ್ ಎಂ ವಿಶ್ವೇಶ್ವರ ಭಾಗವನ್ನು ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳ ಕೃತಿಯಿಂದ ಆರಿಸಿ ನಿಗದಿಪಡಿಸಲಾಗಿದೆ. ಈ ರೀತಿಯಾಗಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಈ ಭಾಗ್ಯಶಿಲ್ಪಗಳ ಪಾಠದಲ್ಲಿ ಪುಸ್ತಕ ಪ್ರಾಧಿಕಾರದಿಂದಲೇ ಸಹ ಇಲ್ಲಿ ಸಂಗ್ರಹಿಸಿ ನಿಗದಿಪಡಿಸಿರ್ತಕ್ಕಂಥದ್ದು. ಮತ್ತು ಈ ಒಂದು ಪಾಠದಲ್ಲಿ ಬರತಕ್ಕಂಥ ಸರ್ ಎಂ ವಿಶ್ವೇಶ್ವರ ಬಗ್ಗೆ, ಸರ್ ಎಂ ವಿಶ್ವೇಶ್ವರವರ ಬಗ್ಗೆ ಏನು ಈ ಪಾಠದಲ್ಲಿ ನಮಗೆ ಕೊಟ್ಟಿದ್ದಾರೆ, ಆ ಒಂದು ಭಾಗವನ್ನು ಡಿ ಎಸ್ ಜಯಪ್ಪಗೌಡರು ಬರೆದಿರತಕ್ಕಂತಹ ಡಿ ಎಸ್ ಜಯಪ್ಪಗೌಡರು ಬರೆದಿರತಕ್ಕಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯವರ ಕಾರ್ಯ ಸಾಧನೆಗಳು ಈ ಒಂದು ಕೃತಿಯಿಂದ ಈ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ. ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ. ಪಂಡಿತ್ ಜವಾಹರಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು. ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ಇಲ್ಲಿ ಈಗಾಗಲೇ ವಿಶ್ವೇಶ್ವರಯ್ಯವರ ಜನ್ಮ ಶತಮಾನೋತ್ಸವದ ಸಮಾರಂಭದಲ್ಲಿ, ಇಲ್ಲಿ ಜನ್ಮ ಶತಮಾನೋತ್ಸವ ಅಂದರೆ
ನೂರನೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆಗಿನ ಪ್ರಧಾನಮಂತ್ರಿಯಾದಂತಹ ಜವಾಹರಲಾಲ್ ನೆಹರೂರವರು ಒಂದು ವೇದಿಕೆ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡುವಂಥದ್ದು. ಅವರು ಮಾತನಾಡ್ತಾ ಇವರ ಬಗ್ಗೆ ಹೇಳ್ತಾ ಹೋಗುವಂಥದ್ದು, ಯಾರ ಬಗ್ಗೆ, ವಿಶ್ವೇಶ್ವರರ ಬಗ್ಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಸಮಾರಂಭದಲ್ಲಿ ಅಥವಾ ಈ ಒಂದು ಜನ್ಮ ಶತಮಾನೋತ್ಸವದ ಸಮಾರಂಭದಲ್ಲಿ ಆ ವಿಶ್ವೇಶ್ವರರ ಬಗ್ಗೆ ಅವರು ಮಾತನಾಡ್ತಕ್ಕಂಥದ್ದು. ಏನಂತ ಮಾತಾಡ್ತಾರೆ ಅಂದರೆ, ದುರದೃಷ್ಟವಶಾತ್ ದೌರ್ಭಾಗ್ಯಗಳಾದ ನಾವು, ಭಾರತೀಯರಾದ ನಾವು, ಅಂದರೆ ಅವರಿಗೆ ಹೇಳ್ತಾ ಇರ್ತಕ್ಕಂಥ ಅವರೇ ಹೇಳ್ಕೊಳ್ತಿರ್ತಕ್ಕಂಥ ಮಾತು ನೆಹರೂರವರು, ಭಾರತೀಯರ ನಾವು ಹೆಚ್ಚು ಮಾತನಾಡ್ತೀವಿ ಮತ್ತು ನುಡಿದಂತೆ ನಾವು ನಡೆಯಲಾರರೆಂಬ ದೂಷಣೆಗೆ, ಆ ಒಂದು ಮಾತಿಗೆ ನಾವು ಒಳಗಾಗಿದ್ದೇವೆ. ಆದರೆ ತಾವು ಮಾತ್ರ, ತಾವು ಅಂದರೆ ಇಲ್ಲಿ ವಿಶ್ವೇಶ್ವರ, ತಾವು ಮಾತ್ರ ಈ ಮಾತಿಗೆ ಬಹುದೊಡ್ಡ ಹೊರತಾಗಿದ್ದೀರಿ. ನೀವು ತಾವು ಕಡಿಮೆ ಮಾತನಾಡ್ತೀರಾ, ಆದರೆ ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ತಾವು ತಮ್ಮಿಂದ ಕಲಿಯೋಣ, ಕಲಿಬೇಕು ಅಂತ ಆ ಒಂದು ಕಾರ್ಯಕ್ರಮದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರೂರವರು ಆ ಬೆಂಗಳೂರಿನಲ್ಲಿ ನಡೆದಂತಹ ವಿಶ್ವೇಶ್ವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರು ಈ ರೀತಿಯಾಗಿ ಭಾಷಣದಲ್ಲಿ ಮಾತನಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾತಾಡ್ತಾ ಅವರು ಅವರ ಒಂದೊಂದು ಮಾತುಗಳು, ಅಂದರೆ ಆ ನೆಹರೂರವರ ಒಂದೊಂದು ಮಾತುಗಳು ಸರ್ಮ್ ವಿಶ್ವೇಶ್ವರರಿಗೆ ಅಕ್ಷರಶಃ ಸಲ್ತಾ ಇದ್ವು. ಆ ರೀತಿ ಅವ್ರಿಗೆ ಸಲ್ಲುವಂತೆಯೇ ಮಾತನಾಡ್ತಾ ಇದ್ದರು. ನಿಜನೇ, ಸತ್ಯವೇ ಮಾತಾಡ್ತಾ ಇದ್ರು ಅವರು. ಮತ್ತು ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ, ಯಾರು, ವಿಶ್ವೇಶ್ವರಯ್ಯವರು ಆಧುನಿಕತೆಯ ಹರಿಕಾರರಾಗಿ, ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ ಅವರದು, ಸುಸಂಗತ ವೈಜ್ಞಾನಿಕ ದೃಷ್ಟಿಕೋನ ವಿಶ್ವೇಶ್ವರಯ್ಯವರದು, ಈ ರೀತಿ ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಾಣ ಮಾಡಬೇಕಂತ ಅವರು ಮುಂದಾಗಿದ್ದರು. ಯಾರು, ವಿಶ್ವೇಶ್ವರಯ್ಯವರು. ಅದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮದಲ್ಲಿ, ಸಮಾರಂಭದಲ್ಲಿ ಈ ವಿಶ್ವೇಶ್ವರರ ಬಗ್ಗೆ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಮತ್ತು ಮುಂದುವರೆದು ನೋಡೋದಾದರೆ, ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೇ ಮಗನಾಗಿ ಜನಿಸಿದರು. ಇವರ ಪೂರ್ವಜರು ಮೂಲತಃ ಕರ್ನೂರು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಂಗೊಂಡಂ ಅಗ್ರಹಾರಕ್ಕೆ ಸೇರಿದವರು. ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ಇಲ್ಲಿ ವಿಶ್ವೇಶ್ವರಯ್ಯವರು ಕ್ರಿಸ್ತಶಕ 1860